ಆತ್ಮೀಯರೇ, ಎನ್ಎಲ್ಡಿಕಲ್ ಮೀ ಚಾನೆಲ್ನಲ್ಲಿ ನಾನಿವತ್ತು ಈ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡುವ ಮೊದಲು ನಾನು ಪ್ರಸಾದ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಈ ಕ್ವಶನ್ ಪೇಪರ್ ಅನ್ನು ಕಳಿಸಿದ್ದು. ಖಂಡಿತವಾಗಿ ಇದು ಯಾವುದರ ಕ್ವಶನ್ ಪೇಪರ್ ಅಂತ ನಾನು ಹೇಳುವುದಿಲ್ಲ, ನೀವು ಈ ಇದರಲ್ಲಿರುವಂತಹ ಕ್ವಶನ್ಸ್ ಅನ್ನು ನೋಡಿ ಇದು ಯಾವ ಪರೀಕ್ಷೆಯದು ಇರಬಹುದು ಅಂತ ಊಹಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕೆ ನಾನು ಈ ರೀತಿ ಹೇಳ್ತಾ ಇರೋದು ಅಂದ್ರೆ, ನಿಮಗೆ ಎಸ್ ಡಿ ಎಗೆ, ಆರ್ ಆರ್ ಬಿಗೆ, ಎಫ್ ಡಿ ಎಗೆ ಎಲ್ಲ ಯಾವ್ದು ಯಾವ್ದು ಕ್ವಶನ್ ಕೊಡ್ತಾರೆ, ಅದೇ ಸೇಮ್ ಕೊಡ್ತಾರ, ಈ ರೀತಿಯ ಕನ್ಫ್ಯೂಷನ್ಸ್ ಇದೆಯಲ್ಲ, ಅದಕ್ಕೋಸ್ಕರ. ಓಕೆ, ಸ್ಟಾರ್ಟ್ ಮಾಡ್ತೇನೆ. ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟ್ ಅನ್ನು ಕೊಟ್ಟಿರುವ ಅಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಿಸಲಾಗಿದೆ? ಮಾತತಿಲ್ಲಾ ಅಣೆಕಟ್ಟು, ರಾಜ್ಘಾಟ್ ಅಣೆಕಟ್ಟು, ಧಾನ್ ರೌಲ್ ಅಣೆಕಟ್ಟು, ರಿಹಾಂದ್ ಅಣೆಕಟ್ಟು ಅಥವಾ ರಿಹಾಂಡ್ ಅಂತ ಹೇಳ್ತಾರೆ. ದ ಫಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಇನ್ ಉತ್ತರ ಪ್ರದೇಶ್ ಈಸ್ ಬಿಲ್ಟ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡ್ಯಾಮ್ಸ್? ಪ್ರಶ್ನೆ ಇದು. ನಿಮ್ಮ ಆನ್ಸರ್ ಯಾವ್ದಾಗ್ಬೇಕು? ರಿಹಾಂದ್ ಅಣೆಕಟ್ಟು ಅಥವಾ ರಿಹಾಂಡ್ ಅಣೆಕಟ್ಟು ಅಂತ ಕರೀತಾರೆ. ಇಲ್ಲಿ ಇದರಲ್ಲಿ ತೇಲುದು ಅಂದ್ರೆ ಏನು? ಅಣೆಕಟ್ಟಿನ ನೀರಿನಲ್ಲಿ ತೇಲಾಡಿಕೊಂಡೇ ಇರುವಂತಹ ಸೋಲಾರ್ ಪ್ಲಾಂಟ್ಸ್ ಇದು. ಅಂದ್ರೆ ಇದು ಇದರ ಬಗ್ಗೆ ಇನ್ನು ಕೇಳಬಹುದಾದಂತದ್ದು ಅಂದ್ರೆ, ಫಸ್ಟ್ ಇದರಲ್ಲಿ ಕೇಳಿದ್ದಾರೆ, ಫಸ್ಟ್ ಸೌರಶಕ್ತಿ ಪ್ಲಾಂಟ್ ಯಾವುದು ಅಂತ ಕೇಳಿದಾರಲ್ಲ, ಬಿಗ್ಗೆಸ್ಟ್ ಯಾವುದು ಅಂತ ಕೇಳ್ಬಹುದು. ಇದು ಇದು ಕೂಡ ಉತ್ತರ ಪ್ರದೇಶದಲ್ಲಿರುವಂತಹ ರಿಹಾಂದ ಅಣೆಕಟ್ಟಿನಲ್ಲಿ ತೇಲಾಡಿಕೊಂಡಿರುವಂತದ್ದು ಅಂತ ನೀವು ಬರಿಬೇಕಾಗ್ತದೆ. ರಿಹಾಂಡ್ ನದಿ ಯಾವುದರದ್ದು ಅಂತ ಕೂಡ ಕೇಳಬಹುದು. ಇದು ಸೋನ್ ನದಿಯ ಉಪನದಿ. ಅಂದ್ರೆ ಸೋನ್ ನದಿಯ ಉಪನದಿಗೆ ಡ್ಯಾಶ್ ನಲ್ಲಿ ಸೋಲಾರ್ ಅಣೆಕಟ್ಟೆ ಡ್ಯಾಮಿನಲ್ಲಿ ಸೌರಶಕ್ತಿ ಪ್ಲಾಂಟ್ ಅನ್ನು ಹಾಕಲಾಗಿದೆ ಅಂತ ಈ ರೀತಿ ಕೇಳಬಹುದು. ಆಗ ನೀವು ರಿಹಾಂದ್ ಅಣೆಕಟ್ಟು ಈ ತರ ಉತ್ತರ ಬರಿಬೇಕಾಗ್ತದೆ. ಸೋನ್ ನದಿ ಅಂದ್ರೆ ಯಾವುದರದ್ದು ಅಂತ ಅದು ಗೊತ್ತಿರಬೇಕಾದದ್ದು ನಿಮಗೆ. ರಿಹಾಂಡ್ ನದಿ ಸೋನ್ ನದಿಯ ಉಪನದಿ. ಓಕೆ, ಇದರ ಹಳೆಯ ಹೆಸರು, ಹಳೆಯ ಹೆಸರನ್ನು ಕೂಡ ಕೇಳಬಹುದು. ರೇಣು ಅಥವಾ ರೇಣುಕ ಅಂತ ಈ ನದಿಯ ಹೆಸರು. ಈ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ನೀವು, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಹೇಗಿದೆ ಅಂತ. ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದು ಅಂತ ಕನ್ನಡದಲ್ಲಿ ಹಾಕಿದ್ದಾರೆ. ಅದರಲ್ಲಿಯೇ ಇನ್ನೊಂದು ಬದಿಯಲ್ಲಿ ಇಂಗ್ಲಿಷ್ ಅಲ್ಲಿ ದ ಗ್ಯಾಸ್ ಇವಾಲ್ಡ್ ಡ್ಯೂರಿಂಗ್ ದ ಫರ್ಮೆಂಟೇಷನ್ ಆಫ್ ಎ ಶುಗರ್ ಸೊಲ್ಯೂಷನ್ ಈಸ್ ಅಂತ. ಏನು ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಮೇಲಿನ ಪ್ರಶ್ನೆ ಕನ್ನಡದ ಮತ್ತು ಇಂಗ್ಲಿಷಿಗೆ. ಅದಕ್ಕೆ ಹೇಳಿದ್ದು ಎರಡನ್ನು ಓದ್ಬೇಕು. ಆಕ್ಸಿಜನ್, ಇಂಗಾಲದ ಮಾನಾಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್. ಆಕ್ಸಿಜನ್, ಈಗ ಇಲ್ಲಿ ಇದಕ್ಕೆ ಆನ್ಸರ್ ಯಾವ್ದಾಗ್ತದೆ ಹಾಗಾದ್ರೆ? ಇಲ್ಲಿ ಏನಾಗುದು, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಈ ಫರ್ಮೆಂಟೇಷನ್ ಪ್ರೊಸೆಸ್ ಅಂದ್ರೆ ಏನು? ಕನ್ವರ್ಟಿಂಗ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ವಿತ್ ದ ಆಕ್ಷನ್ ಆಫ್ ಈಸ್ಟ್ ಆರ್ ಬ್ಯಾಕ್ಟೀರಿಯಾ ಅಂತ ಅದರ ಡೆಫಿನೇಷನ್ ಇರುವುದು ಹಾಗೆ. ಹಾಗಾಗಿ ಇಲ್ಲಿ ಸೂಕ್ಷ್ಮ ಜೀವಿಗಳು ಬೇಕು ಫರ್ಮೆಂಟೇಷನ್ ಆಗ್ಬೇಕು ಅಂತ ಇದ್ರೆ, ಅಥವಾ ಹುದುಗುವಿಕೆ, ಇಲ್ಲಿ ಮೇಲೆ ಕುದಿಸಿದಾಗ ಅಂತ ಅಲ್ಲ ಇರ್ಬೇಕಾದದ್ದು, ಹುದುಗುವಿಕೆ ಆದಾಗ ಅಂತ ಇರ್ಬೇಕಿತ್ತು. ಓಕೆ ಸರಿ, ಈಗ ಇನ್ನೊಂದು ಕೇಳಬಹುದಾದದ್ದು, ಫರ್ಮೆಂಟ್ ಆಗುವಾಗ ಇಂಗಾಲದ ಡೈಆಕ್ಸೈಡ್ನ ಜೊತೆಗೆ ಏನು ಬಿಡುಗಡೆ ಆಗ್ತದೆ ಇದನ್ನು ಕೇಳ್ಬಹುದು. ಅಂದ್ರೆ ಇಲ್ಲಿ ಸಕ್ಕರೆ ಅಥವಾ ಶುಗರ್ ಅಂಶ ಇದೆಯಲ್ಲ, ಅದನ್ನ ಅದು ವಿಭಜನೆ ಮಾಡುವಾಗ ಅಲ್ಲಿ ಆಲ್ಕಹಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸ್ವಲ್ಪ ಮಟ್ಟಿನ ಶಕ್ತಿಯು ಬಿಡುಗಡೆ ಆಗ್ತದೆ. ಇದಿಷ್ಟು ನೆನಪಿಟ್ಕೊಳ್ಳಿ. ಪ್ರತಿದೀಪಕ ಕೊಳವೆಗಳಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ವಸ್ತುಗಳು ಯಾವುದು? ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸಬ್ಸ್ಟೆನ್ಸಸ್ ಇನ್ ಫ್ಲೋರೆಸೆಂಟ್ ಟ್ಯೂಬ್ಸ್. ದೀಪಗಳಲ್ಲಿ ನಾವು ಎರಡು ಗುಂಪು ಮಾಡ್ತೇವೆ, ಒಂದು ತಾಪದೀಪ ಬೆಳಕು, ಇನ್ನೊಂದು ಪ್ರತಿದೀಪ ಬೆಳಕು. ತಾಪದೀಪ ಬೆಳಕು ಮತ್ತು ಪ್ರತಿದೀಪ್ತ ಬೆಳಕು ಅಂತ. ಅಂದ್ರೆ ತಾಪದೀಪ್ತ ಹೇಳಿದ್ರೆ ಅದರಲ್ಲಿ ಫಿಲಮೆಂಟ್ ಇರ್ಬೇಕು, ಟಂಗ್ಸ್ಟನ್ ಅಂತಹ ಫಿಲಮೆಂಟ್ ಇದ್ದು ಆ ಫಿಲಮೆಂಟ್ ಕಾದು ಕೆಂಪಗಾಗಿ ಬೆಳ್ಳಗಾದಾಗ ನಮಗೆ ಬೆಳಕು ಬರ್ತದಲ್ಲ ಅದು. ಇಲ್ಲಿ ಶಾಖ, ಆ ತಂತಿಯಲ್ಲಿ ಶಾಖ ಹರಿಯುವುದರಿಂದ ಉಂಟಾಗುವಂತಹ ಬೆಳಕಾಗಿರ್ತದೆ. ಪ್ರತಿದೀಪ್ತಕ ಕೊಳವೆ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಟ್ಯೂಬ್ಲೈಟ್ನಂಥದ್ದು. ಈ ಟ್ಯೂಬ್ಲೈಟ್ನಂಥದ್ರಲ್ಲಿ ಏನಾಗುದು ಅಂದ್ರೆ, ಅಲ್ಲಿ ಎರಡು ತುದಿಗಳ ಮಧ್ಯದಲ್ಲಿ ಯಾವುದೇ ಫಿಲಮೆಂಟ್ಗಳಿಲ್ಲ ಅಥವಾ ಯಾವುದೇ ತಂತಿಗಳಿಲ್ಲ. ಬದಲಾಗಿ ಹೈ ವೋಲ್ಟೇಜ್ ಅಲ್ಲಿ ವಿದ್ಯುತ್ ಬಂದಾಗ ಅವುಗಳ ಮಧ್ಯದಲ್ಲಿ, ಈ ಎರಡು ಪಾಯಿಂಟ್ಗಳ ಮಧ್ಯದಲ್ಲಿ, ಪಾಸಿಟಿವ್ ಮತ್ತು ನೆಗೆಟಿವ್ನ ಮಧ್ಯದಲ್ಲಿ ಏನಿರ್ತದೆ, ಬಹಳ ಕಡಿಮೆ ಪ್ರಮಾಣದಲ್ಲಿ, ಅತ್ಯಂತ ಕಡಿಮೆ ಒತ್ತಡದಲ್ಲಿ ಯಾವುದೋ ಒಂದು ಅನಿಲವನ್ನು ತುಂಬಿಸಿರ್ತಾರೆ. ಈ ಅನಿಲ ಏನಾಗುದು, ಈ ಹೈ ವೋಲ್ಟೇಜಿನ ವಿದ್ಯುತ್ ಅದರ ಮೂಲಕ ಹರಿಯುವಾಗ ಅದರ ಇಲೆಕ್ಟ್ರಾನ್ಗಳು ಬಿಡುಗಡೆಯಾಗಿ ಅದು ಅದರ ಗೋಡೆಗೆಲ್ಲ ಬಡ್ದು ಬಡ್ದು ಬಡ್ದಾಗುವಾಗ ನಮಗೊಂದು ಬೆಳಕು ಬರುದು. ಓಕೆ, ಹಾಗಾಗಿ ಇದನ್ನು ನಾವೇನಂತ ಕರೆಯುದು, ಪ್ರತಿದೀಪಕ ಬೆಳಕು ಅಂತ ಕರೆಯುದು. ಟಿವಿ ಸ್ಕ್ರೀನ್ ನಲ್ಲಿ ಯಾವ ಬೆಳಕು ಬರುದು ಕೇಳಿದ್ರೆ, ಸೇಮ್ ಪ್ರತಿದೀಪಕ ಬೆಳಕು. ಸಾಮಾನ್ಯವಾಗಿ ಬಳಸುದು ನಾವು ಯಾವ್ದನ್ನು, ಮರ್ಕ್ಯೂರಿ ವೇಪರ್ ಮತ್ತು ಆರ್ಗಾನ್, ಆರ್ಗಾನ್ ಅನಿಲದ ಮಿಶ್ರಣವನ್ನು. ಓಕೆ, ಡ್ಯಾಶ್ ಇರುವಿಕೆಯಿಂದ ವಿನೆಗರ್ ಪ್ರಾಕೃತಿಕವಾಗಿ ಆಮ್ಲೀಯ,
vinegar is acidic in nature due to the presence of vanillic acid, lactic acid, hydrochloric acid, acidic ಆಮ್ಲ. ಎಲ್ಲರಿಗೂ ನಿಮಗೆ ಗೊತ್ತಿರುವಂತದ್ದು ಇದೆ ಅಸಿಡಿಕ್ ಆಮ್ಲ. ನಾನು ಇದನ್ನ ಹಾಕಿದ್ದು ಆ ಕ್ವಶನ್ ಪೇಪರ್ ನಲ್ಲಿ ಇದೆ ಅಂತ ಹಾಕಿದ್ದು. ಪ್ಲಸ್ ಈ ವಿನೆಗರ್ ಅನ್ನು ಯಾವ ಯಾವ ರೀತಿಯಲ್ಲೆಲ್ಲ ಪ್ರಶ್ನೆ ಎಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಇದನ್ನು ನೋಡಿದ್ದೇವೆ, ಹೌದಲ್ವಾ? ಯಾಕಂದ್ರೆ ಈ ವಿನೆಗರ್ ಬಹಳ ಹಿಂದಿನಿಂದಲೂ ಬಳಕೆ ಆಗುತ್ತಾ ಇರುವಂತಹ ದಿನ ಬಳಕೆಯ ವಸ್ತು. ಸರಿಯಾ? ಫಾರ್ಮಲಿನ ಯಾವುದರ ಒಂದು ಜಲಮಯ ದ್ರಾವಕ, ಅಕ್ಕೆ ಪರಿಹಾರ ಅಂತ ಶಬ್ದ ಕೊಟ್ಟಿದ್ದಾರೆ ಅಲ್ಲಿ. ಪರಿಹಾರ ಅಲ್ಲ, ಸೊಲ್ಯೂಷನ್ ಅಂದ್ರೆ ಟ್ರಾನ್ಸ್ಲೇಷನ್, ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಿದಾಗ ಹೀಗಿದ್ದದ್ದು ಮಿಸ್ಟೇಕ್ಸ್ ಇರ್ತದೆ. ಫಾರ್ಮಲಿನ್ ಇಸ್ ಆನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಯಾವ್ದ್ರದ್ದು, ಫಾರ್ಮಾಲ್ಡಿಹೈಡ್, ಫ್ಲೋರೋಸಿನ್, ಫಾರ್ಮಿಕ್ ಆಮ್ಲ, ಪರ್ಫ್ಯೂರಲ್. ಇದರಲ್ಲಿ ಆನ್ಸರ್ ಯಾವುದು? ಫಾರ್ಮಲಿನ್, ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ಅನ್ನು ನೀರಿನಲ್ಲಿ ಕರಗಿಸಿದಾಗ ಅದನ್ನೇ ನಾವು ಏನಂತ ಕರೆಯೋದು, ಫಾರ್ಮಲಿನ್. ಓಕೆ, ಇಲ್ಲಿ ಈ ಫಾರ್ಮಲಿನ್ ಅನ್ನು ಯಾಕೆ ಬಳಸ್ತೇವೆ, ಇದು ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್. ಲ್ಯಾಬ್ಗಳಲ್ಲಿ, ಪ್ರಯೋಗಶಾಲೆಗಳಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಂದು ಸತ್ತ ಜೀವಿಯನ್ನು ಕೊಳೆಯದಂತೆ, ಅಂದ್ರೆ ಅದು ವಾಸನೆ ಬಾರದಿದ್ದ ಹಾಗೆ, ಅದು ಡಿಕಂಪೋಸ್ ಆಗದಿದ್ದ ಹಾಗೆ, ಅದನ್ನು ರಕ್ಷಿಸ್ಲಿಕ್ಕೆ ಬೇಕಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಕೆಮಿಕಲ್ ಇದೆ. ಯಾವುದು? ಫಾರ್ಮಲಿನ್. ಡೇಂಜರ್ ಅನಿಲ ಯಾವುದು ಅಂತ ಕ್ವಶನ್. ಆರ್ಗಾನ್, ನಿಯಾನ್, ನೈಟ್ರಸ್ ಆಕ್ಸೈಡ್, ಕ್ಸೆನಾನ್. ಎಲ್ಲ ತುಂಬಾ ಜನ ಆನ್ಸರ್ ಮಾಡಿದ್ದೀರಿ ಇದಕ್ಕೆ. ನಾನು ಇದು ಕಮ್ಯುನಿಟಿಲಿ ಹಾಕಿದ ಕ್ವಶನ್. ಯಾವುದು? ಕ್ಸೆನಾನ್. ಈ ಕ್ಸೆನಾನ್ ಯಾಕೆ ಇದನ್ನು ಸ್ಟ್ರೇಂಜರ್ ಅನಿಲ ಅಂತ ಕರೀತಾರೆ ಅಂದ್ರೆ, ಗ್ರೀಕ್ ಭಾಷೆಯಲ್ಲಿ ಕ್ಸೆನೋಸ್ ಅಂದ್ರೆ ಸ್ಟ್ರೇಂಜರ್ ಅಂತ ಅರ್ಥ. ಇದು ಒಂದೇ ಕಾರಣ ಅಲ್ಲ. 1962 ತನಕವೂ ಏನ್ ತಿಳ್ಕೊಂಡಿದ್ರು ಅಂದ್ರೆ, ಕ್ಸೆನಾನ್ ಉಳಿದಂತಹ ಆರ್ಗಾನ್ ನಿಯಾನ್ ಎಲ್ಲ ಇದೆಯಲ್ಲ ಅದರ ಹಾಗೆ, ನೋಬಲ್ ಗ್ಯಾಸಸ್ ಅದರ ಹಾಗೆ ಅಂತ ತಿಳ್ಕೊಂಡಿದ್ರು. ಅಂದ್ರೆ ಇದು ಬೇರೆದರ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ ಹೇಳುವಂತದ್ದಿತ್ತು. ಆದ್ರೆ ಕ್ಸೆನಾನ್ ಹೆಕ್ಸಾ ಫ್ಲೋರೋ ಪ್ಲಾಟಿನೇಟ್ ಅನ್ನುವಂತಹ ಒಂದು ಕಾಂಪೌಂಡ್ ಅನ್ನು, ಒಂದು ಸಂಯುಕ್ತವನ್ನು ನೀಲ್ ಬಾರ್ಲೆಟೆ ಅವರು 1962 ತಯಾರು ಮಾಡಿದ್ರು. ಅದರ ನಂತರ ಹಾಗಾದ್ರೆ ಇದು ನಿಜವಾಗ್ಲೂ ಸ್ಟ್ರೇಂಜರ್, ಇದು ನಿಜವಾಗ್ಲೂ ಒಂದು ವಿಶೇಷವಾದದ್ದು ಅಂತ ತಿಳ್ಕೊಂಡ ಹಾಗೆ ಆಯ್ತು. ಯಾವುದು? ಕ್ಸೆನಾನ್. ಓಕೆ. ಬೋರಿಕ್ ಆಸಿಡ್ ಅನ್ನು ಡ್ಯಾಶ್ ಎಂದು ಬಳಸಲಾಗುತ್ತದೆ. ಹಗುರ ಆಂಟಿಸೆಪ್ಟಿಕ್ ಅಂದ್ರೆ ನಂಜು ನಿರೋಧಕವಾಗಿ, ಪ್ರೊಪೆಲ್ಲೆಂಟ್ ಮುಂದೂಡುವ ಶಕ್ತಿಗಾಗಿ ಆಂಟಿಬಯೋಟಿಕ್, ಇವುಗಳಲ್ಲಿ ಯಾವುದು ಅಲ್ಲ. ಮೈಲ್ಡ್ ಆಂಟಿಸೆಪ್ಟಿಕ್, ಪ್ರೊಪೆಲ್ಲೆಂಟ್, ಆಂಟಿಬಯೋಟಿಕ್, ನನ್ ಆಫ್ ದೀಸ್. ಬೋರಿಕ್ ಆಸಿಡ್ ಸಾಮಾನ್ಯವಾಗಿ ನಂಜುನಾಶಕವಾಗಿ ಬಳಸುವಂಥದ್ದು, ಬೇರೆ ಪ್ರೊಪೆಲ್ಲೆಂಟ್ ಆಗಿ ಅಥವಾ ಆಂಟಿಬಯೋಟಿಕ್ ಆಗಿ ಎಲ್ಲ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂಜು ನಿರೋಧಕವಾಗಿ ಬಳಸುವಂತಹ ಒಂದು ಸಾಮಾನ್ಯವಾದ ರಾಸಾಯನಿಕ ಅದು. ಬೋರಿಕ್ ಆಸಿಡ್ ತುಂಬಾ ಹಿಂದಿನಿಂದಲೂ ಬಳಸ್ತಾ ಇರುವಂತದ್ದು. ಈ ಕೆಳಗಿನವುಗಳಲ್ಲಿ ಯಾವುದೊಂದು ಉತ್ತಮ ಡೆಸಿಕ್ಯಾಂಟ್ ನ ಉದಾಹರಣೆ ನೋಡಿ. ಹೀಗಿದ್ದ ಶಬ್ದಗಳು ಬಂದಾಗ ನೀವಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ನೋಡ್ಕೊಳ್ಬೇಕು. ಯಾ ಅಂದ್ರೆ ಡೆಸಿಕ್ಯಾಂಟ್ ಅಂದ್ರೆ ಏನು ಅನ್ನೋದು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ. ಅದಕ್ಕೋಸ್ಕರ ಸಿಲಿಕಾ ಜೆಲ್, ಪಾಲಿಸ್ಟ್ರೈನ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ಡೆಸಿಕ್ಯಾಂಟ್ ಅಂದ್ರೆ ಅರ್ಥ ಏನು? ಇದು ಡ್ರೈಯಿಂಗ್ ಏಜೆಂಟ್ಗಳು. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮನೆಗೆ ತರುವಾಗ ನೋಡಿರ್ಬೋದು, ಅದರಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಇರ್ತದೆ, ಒಂದು ಸಣ್ಣದಾದಂತಹ ಬಟ್ಟೆಯ ಚೀಲದಲ್ಲಿ ಒಂದು ತುಂಬಾ ಪುಟ್ಟದಾದದ್ದು, ಅದರಲ್ಲಿ ರೌಂಡ್ ರೌಂಡ್ ರಚನೆಗಳಿರ್ತದಲ್ಲ, ಅದುವೇ ಸಿಲಿಕಾ ಜೆಲ್. ಯೂಶುವಲಿ ಅದನ್ನೇ ಯೂಸ್ ಮಾಡ್ತಾರೆ. ತುಂಬಾ ವಿಧಗಳ ಜಲಾಕರ್ಷಕ ವಸ್ತುಗಳನ್ನು, ತುಂಬಾ ವಸ್ತುಗಳನ್ನು ನಾವು ಜಲಾಕರ್ಷಕ ವಸ್ತುಗಳಾಗಿ ಬಳಸ್ತೇವೆ. ಬೇಕಾಗ್ತದೆ ಅಂದ್ರೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ನಡೆಯುವಾಗ ಅಲ್ಲಿ ಮಾಯಿಶ್ಚರ್ ಇರಬಾರದು, ಈ ತರ ಎಲ್ಲ ಇದ್ದಾಗ ನಾವು ಅದನ್ನೆಲ್ಲ ಬಳಸ್ಬೇಕಾಗ್ತದೆ. ಇಲ್ಲಿ ಈ ಸಿಲಿಕಾ ಜೆಲ್ಗಳು ಅಥವಾ ಯಾವುದೇ ಡೆಸಿಕೆಂಟ್ಗಳು ಎಬ್ಸಾರ್ಬ್ ಮಾಡೋದಲ್ಲ, ಎಬ್ಸಾರ್ಬ್ ಮಾಡೋದಲ್ಲ ನೀರಿನ ಅಂಶವನ್ನು ಅಥವಾ ಮಾಯಿಶ್ಚರ್ ಅನ್ನ. ಅದು ಎಬ್ಸಾರ್ಬ್ ಮತ್ತು ಎಡ್ಸಾರ್ಬ್ಗೆ ನಾನು ಅಲ್ಲಿ ಚಿತ್ರದಲ್ಲಿ ನಿಮಗೆ ವಿವರಣೆ ಕೊಟ್ಟಿದ್ದೇನೆ. ಮತ್ತೆ ಇದಕ್ಕಿಂತ ಮೊದಲಿನ ಯಾವುದೋ ವಿಡಿಯೋಗಳು ನಾನು ವಿವರಣೆ ಕೊಟ್ಟಿದ್ದೇನೆ. ಯಾರೋ ಮೊನ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಎಡ್ಸಾರ್ಬ್ ಅಂದ್ರೆ ಏನು ಅಂತ. ಈ ಎಬ್ಸಾರ್ಬ್ ಮಾಡೋದು ಅಂದ್ರೆ ಹೀರುವಿಕೆ. ಈ ಹೀರುವಿಕೆ ಮಾಡುದಂದ್ರೆ ಏನು? ಸ್ಪಾಂಜನ್ನು ನೀವು ನೀರಿಗೆ ಹಾಕಿದ ಏನಾಗ್ತದೆ? ನೀರು ಅದರ ಒಳಗಡೆಗೆ ಹೀರಿಕೊಳ್ಳಲ್ಪಡ್ತದೆ, ಅದರ ಒಳಭಾಗಕ್ಕೆ ಸೇರಿ ಹೋಗ್ತದೆ ಅಲ್ವಾ. ಇಲ್ಲಿ ಎಡ್ಸಾರ್ಬ್ ಅಂದ್ರೆ ಆ ರೀತಿಯದ್ದಲ್ಲ. ನೀವು ವಸ್ತುವನ್ನು ಹೀಗೆ ಇಟ್ಟಿರ್ತೀರಿ, ಅದರ ಹೊರ ಮೇಲ್ಮೈಗೆ ಪೂರ್ತಿಯಾಗಿ ಈ ಮಾಯಿಶ್ಚರ್ ಅಂಟಿಕೊಳ್ಬೇಕು ಅಥವಾ ನೀರಾವಿ ಅಂಟಿಕೊಳ್ಳುವಂಥದ್ದು. ಓಕೆ, ಅದರ ಒಳಗಡೆಗೆ ಒಂದು ಬಿದ್ದ ತಕ್ಷಣ ಅದರ ಒಳಗಡೆಗೆ ಹೋದ್ರೆ ನಾವು ಅದು ಹೀರುವಿಕೆ ಅಂತ ಕರಿತೇವೆ. ಅದರ ಒಳಗಡೆಗೆ ಹೋಗುದಲ್ಲ, ಹೊರಗಡೆಗೆ ಕಂಪ್ಲೀಟ್ ಆಗಿ ಆವರಿಸಿಕೊಳ್ಳುದು. ಓಕೆ, ಇದನ್ನು ನಾವು ಎಡ್ಸಾರ್ಬ್ ಅಂತ ಕರಿತೇವೆ. ಎಬ್ಸಾರ್ಬ್ ಮತ್ತು ಎಡ್ಸಾರ್ಬ್ ಇರುವಂತಹ ಡಿಫ್ರೆನ್ಸ್ ಅದು. ಆರೋಜೆಲ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಇಂಥದೆಲ್ಲ ಕೊಡ್ಬೋದು, ಅವುಗಳೆಲ್ಲವೂ ಕೂಡ ಡೆಸಿಕೆಂಟ್ಗಳು. ಓಕೆ,
ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಿಬಿಐಎಲ್ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಐಸಿಎಂಆರ್ ಜೊತೆಗೂಡಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ ನ ಹೆಸರೇನು? ನಿಮಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಕ್ಸಿನ್ ನ ಹೆಸರನ್ನು ಅವರೇ ಕೊಟ್ಟು ಇದನ್ನು ಮಾಡಿದವರು ಯಾರು ಅಂತ ಕೇಳ್ಬೋದು. ಹಾಗಾಗಿ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕೇನೇನು, ಬಿಬಿಐಎಲ್ ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಐಸಿಎಂಆರ್ ಅದ್ ಎರಡನ್ನು ನೆನ್ಪಿಟ್ಕೊಳ್ಬೇಕು, ಬಿಬಿಐಎಲ್ ಐಸಿಎಂಆರ್ ಅಥವಾ ಫುಲ್ ಫಾರ್ಮ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಏನ್ ಕೇಳ್ಬೋದು, ಕೋವ್ಯಾಕ್ಸಿನ್ ಅನ್ನು ತಯಾರು ಮಾಡಿದವರು ಯಾರು ಅಂತ ಕೇಳ್ಬಹುದು. ಕೋವ್ಯಾಕ್ಸಿನ್ ಅನ್ನು ತಯಾರು ಮಾಡಿದ್ದು ಯಾವ ಎರಡು ಸಂಸ್ಥೆಗಳು ಅಂತ ಕೇಳಿ ಪ್ರಶ್ನೆ ಕೊಡ್ಬಹುದು. ಹಾಗಾಗಿ ಇದನ್ನು ನೋಡ್ಕೊಳ್ಬೇಕು ನೀವು. ಟೆಲಿವಿಷನ್ ಕ್ಯಾಮೆರಾ ಟ್ಯೂಬ್ ಆಪ್ಟಿಕಲ್ ಇಮೇಜ್ ಅನ್ನು ಡ್ಯಾಶ್ ಆಗಿ ಪರಿವರ್ತಿಸುವಂತಹ ಒಂದು ಸಾಧನವಾಗಿದೆ. ಸೂಜಿಗಲ್ಲಿನ ಸಂಕೇತ ಅಥವಾ ಮ್ಯಾಗ್ನೆಟಿಕ್ ಸಿಗ್ನಲ್, ಯಾಂತ್ರಿಕ ಸಂಕೇತ, ಅಕೌಸ್ಟಿಕ್ ಸಂಕೇತ, ವಿದ್ಯುತ್ ಸಂಕೇತ. ದ ಟೆಲಿವಿಷನ್ ಕ್ಯಾಮರಾ ಟ್ಯೂಬ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ದ ಆಪ್ಟಿಕಲ್ ಇಮೇಜ್ ಇನ್ ಟು ಮ್ಯಾಗ್ನೆಟಿಕ್ ಸಿಗ್ನಲ್, ಮೆಕ್ಯಾನಿಕಲ್ ಸಿಗ್ನಲ್, ಅಕೌಸ್ಟಿಕ್, ಇಲೆಕ್ಟ್ರಿಕಲ್. ವಿದ್ಯುತ್ ಸಂಕೇತ ಅಥವಾ ಇಲೆಕ್ಟ್ರಿಕಲ್ ಸಿಗ್ನಲ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಲೈಟ್ ಸೆನ್ಸಿಟಿವ್ ಇಮೇಜ್ ಸೆನ್ಸರ್ ಒಂದಿದೆ. ಯಾವ್ದರಲ್ಲಿ? ಟೆಲಿವಿಷನ್ ಕ್ಯಾಮರಾ ಟ್ಯೂಬ್ ಅಲ್ಲಿ. ಲೈಟ್ ಸೆನ್ಸಿಟಿವ್ ಇಮೇಜ್ ಸೆನ್ಸರ್ ಈ ಶಬ್ದವನ್ನು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಟೆಲಿವಿಷನ್ ಕ್ಯಾಮರಾದಲ್ಲಿರುವ ಯಾವ ಭಾಗ ಸಂಕೇತವಾಗಿ ಮಾರ್ಪಡಿಸುವುದು ಅಂತ ಕೇಳ್ಬಹುದು. ಆಪ್ಟಿಕಲ್ ಇಮೇಜ್ ಅನ್ನು ಇಲೆಕ್ಟ್ರಿಕಲ್ ಸಂಕೇತವಾಗಿ ಮಾರ್ಪಡಿಸುವುದು ಅಂತ ಕೇಳ್ಬಹುದು. ಇಲೆಕ್ಟ್ರಿಕಲ್ ಸಂಕೇತವಾಗಿ ಅಂತಲೂ ಕೇಳುವ ಬದಲಿಗೆ ಇನ್ನೊಂದು ರೀತಿಯಲ್ಲಿ ಕೇಳ್ಬಹುದು, ಪಿಕ್ಚರ್ ಸಿಗ್ನಲ್ಲಿಗೆ ಬೇಕಾದಂತಹ ಸಿಗ್ನಲ್ ಆಗಿ ಪರಿವರ್ತಿಸುವುದು ಯಾವುದು, ಈ ರೀತಿಯಲ್ಲಿ ಕೇಳ್ಬಹುದು. ಆಗ ನಿಮ್ಗೆ ನೆನ್ಪಿಟ್ಕೊಳ್ಬೇಕಾದ ಶಬ್ದ ಯಾವುದು? ಲೈಟ್ ಸೆನ್ಸಿಟಿವ್ ಇಮೇಜ್ ಅಂತ. ಸರಿಯಲ್ಲ. ಯೂರಿಯಾದಲ್ಲಿನ ಸಾರಜನಕದ ಶೇಕಡಾವಾರು ಎಷ್ಟು? ರಾಸಾಯನಿಕ ರಸಗೊಬ್ಬರಗಳು ಇದು ನಮ್ಮ ಜೀವನದಲ್ಲಿ ಬೇಕಾದದ್ದು ಅಲ್ವಾ, ನಿತ್ಯ ಜೀವನದಲ್ಲಿ ಅನ್ವಯ ಆಗುವಂತದ್ದು, ಹಾಗಾಗಿ ಇದನ್ನು ಕೇಳುದು. ಮತ್ತು ಸಾರಜನಕ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಬೇಕು. ಸಸ್ಯಗಳಿಗೆ ತುಂಬಾ ಇಂಪಾರ್ಟೆಂಟ್ ಎನ್ ಪಿ ಕೆ ರೇಷ್ಯೋ ಅಲ್ವಾ, ಅದರಲ್ಲಿಯೂ ಸಾರಜನಕ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೂ ಈಸಿ. ಹಾಗಾಗಿ ಕ್ಯಾಲ್ಕುಲೇಟ್ ಮಾಡಿ ಸುಲಭವಾಗಿ ಕಲೀರಿ ನೀವು, ಅದರ ಶೇಕಡ ಪ್ರಮಾಣ ಲೆಕ್ಕ ಹಾಕುದು ಹೇಗೆ ಅಂತ ಗೊತ್ತಾಗ್ಲಿ ಅಂತ ಅವರು ಈ ತರದ ಲೆಕ್ಕಗಳನ್ನು ಕೊಡ್ತಾರೆ. ಇಲ್ಲಿ ಯೂರಿಯಾದ್ದು ಕೇಳಿದ್ದಾರೆ. ಓಕೆ, ಇಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಅಂತ ಕೇಳೋ 46%. ನಾನು ಹಿಂದೆ ಯಾವ್ದೊಂದು ವಿಡಿಯೋದಲ್ಲಿ ಇದನ್ನು ವಿವರಣೆ ಕೊಟ್ಟಿದ್ದೇನೆ. ಪ್ರಸಾದ್ ಅವರು ಅದನ್ನು ಅದೇ ದಿನ ಎಕ್ಸಾಮ್ ಮುಗಿಸಿ ಬಂದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ನೀವು ಹೇಳಿದಂತ ಈ ಲೆಕ್ಕ ಬಂದಿದೆ ಅಂತ. ಹಾಗಾಗಿ ನಾನು ಮತ್ತೆ ಪುನಃ ಅದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೇನೆ. ಯಾಕಂದ್ರೆ ನೀವು ಆ ವಿಡಿಯೋ ನೋಡದೇ ಇದ್ದವರಾದ್ರೆ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಲೆಕ್ಕ ನೋಡ್ಕೊಂಡು ನೀವು ಮಾಡಬಹುದು. ರಾಸಾಯನಿಕ ಸೂತ್ರವನ್ನು ಕೇಳ್ಬಹುದು, NH2CO NH2, ಯೂರಿಯಾದ ರಾಸಾಯನಿಕ ಸೂತ್ರ NH2CO NH2. ಆಗ ಇಲ್ಲಿ ಮಾಸ್ ಆಫ್ ಯೂರಿಯಾ ಎಷ್ಟಾಯ್ತು, ಅದರ ಟೋಟಲ್ ಮಾಸ್ ತಗೊಳ್ಬೇಕು 60 ಆಯ್ತು. ಮಾಸ್ ಆಫ್ ನೈಟ್ರಜನ್ ಒಂದರದ್ದು 14, ಇಲ್ಲಿ 2 ಇದೆ, ಎನ್ ಮತ್ತು ಕೊನೆಯಲ್ಲಿ ಒಂದು ಎನ್ ಇದೆಯಲ್ಲ, 2 ಎನ್ ಇದೆ. ಹಾಗೆ 2 × 14 28 ಆಯ್ತು, ಟೋಟಲ್ 60. 28 ಅದರದ್ದು ಬರೇ ಸಾರಜನಕದ್ದಾಯ್ತು. ಈಗ 28 ÷ 60 × 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಬಂತು, ಸಾರಜನಕದ ಪರ್ಸೆಂಟೇಜ್ ಬಂತು. ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ ಅಂತ ಕನ್ನಡದಲ್ಲಿ ಕ್ವಶನ್, ಕೆಳಗೆ ಇಂಗ್ಲಿಷ್ ಅಲ್ಲಿ ಹೇಗಿದೆ ನೋಡಿ. ಯೂಟ್ರೋಫಿಕೇಶನ್ ಲೀಡ್ಸ್ ಟು ದ ಡೆತ್ ಆಫ್ ಫಿಶ್ ಡ್ಯೂ ಟು ಅಂತ ಕ್ವಶನ್. ಓಕೆ, ಯೂಟ್ರೋಫೀಕರಣ ಮತ್ತು ಮೀನುಗಾರಿಕೆ ಹೇಳುವಂತದ್ದು ಪೂರ್ತಿ ಬೇರೆ ವಿಷಯಗಳು ಅಲ್ವಾ. ಮೀನುಗಾರಿಕೆ ಹೇಳೋದು ಯಾವ್ದನ್ನು, ಮೀನು ಹಿಡಿದು ಬರುವುದನ್ನ. ಯೂಟ್ರೋಫೀಕರಣ ಹೇಳೋದು ಯಾವ್ದನ್ನು, ನೀರಿನಲ್ಲಿ ಸಾರಜನಕದ ಸಂಯುಕ್ತಗಳ ಪ್ರಮಾಣ ಹೆಚ್ಚುದನ್ನು. ಓಕೆ, ಹಾಗಾಗಿ ತುಂಬಾ ಕೇರ್ಫುಲ್ ಇರಬೇಕು. ನನಗನಿಸಿದಾಗೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಆನ್ಸರ್ ಮಾಡಿದವರು ಇದನ್ನು ಅಬ್ಜೆಕ್ಷನ್ ಗೆ ಹಾಕಬಹುದು. ಯಾಕಂದ್ರೆ ಇದರಲ್ಲಿ ಯಾವ ಆನ್ಸರ್ ಕೊಟ್ಟರು ತಪ್ಪಾಗ, ಅದು ಯಾವ ಆಪ್ಷನ್ ಇದ್ರು ನಿಮ್ಮ ಕನ್ನಡದಲ್ಲಿ ಅವರು ಟ್ರಾನ್ಸ್ಲೇಷನ್ ಕೊಟ್ಟದ್ದು ತಪ್ಪು. ಹಾಗಾಗಿ ಓಕೆ, ಸ್ವಲ್ಪ ಜಾಗ್ರತೆಯಾಗಿರಿ ಓದುವಾಗ ಆನ್ಸರ್ ಮಾಡುವಾಗ. ಸರಿ, ಇಲ್ಲಿ ಇಲ್ಲಿ ಮೀನುಗಾರಿಕೆಯಿಂದ ಅಲ್ಲ ಬೇಕಾದದ್ದು, ಇಲ್ಲಿ ಕೆಳಗಿನದ್ದೇ ಸರಿ, ಇಂಗ್ಲಿಷ್ನದ್ದೇ ಸರಿ. ಯೂಟ್ರೋಫಿಕೇಶನ್ ಆದಾಗ ಏನಾಗುದು, ಫಿಶ್ಗಳು ಸಾಯ್ತವೆ ಯಾಕೆ ಅಂತ ಪ್ರಶ್ನೆ. ಇಲ್ಲಿ ಏನಾಗುದು, ಅಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ. ಯೂಟ್ರೋಫೀಕರಣ ಆಗುದು ಅಂದ್ರೆ ಏನು, ಅಲ್ಲಿ ಸಾರಜನಕ ಸಂಯುಕ್ತಗಳು ನೀರಿನ ಜೊತೆಗೆ ಸೇರುವಾಗ ಅಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆಗ್ತಾ ಹೋಗ್ಲಿಕ್ಕೆ ಕಾರಣ ಏನು, ಅಲ್ಲಿ ಪಾಚಿ ಅಂತಹ ಸಸ್ಯಗಳು ವಿಪರೀತವಾಗಿ ಬೆಳೀತದೆ. ಈ ವಿಪರೀತವಾಗಿ ಬೆಳೆದದರಿಂದಾಗಿ ಮೀನು ಸಾಯುವುದಲ್ಲ, ವಿಪರೀತವಾಗಿ ಬೆಳೆದಾಗ ಏನ್ ಮಾಡಿತ್ತು, ಅಲ್ಲಿದ್ದಂತಹ ಆಕ್ಸಿಜನ್ ಅನ್ನೆಲ್ಲ ಅದು ತಕೊಂಡಿತ್ತು. ಓಕೆ, ಇತರ ಅಂಶಗಳು, ಬೇಡದಿದ್ದ ಅಂಶಗಳೆಲ್ಲ ಅಲ್ಲಿ ಹೆಚ್ಚೆಚ್ಚು ಬೆಳೆಯುವಾಗ ಅವುಗಳು ಬೇಕು, ಅವುಗಳಿಗೆ ಆಮ್ಲಜನಕ ಬೇಕಲ್ಲ, ಅವು ಆಮ್ಲಜನಕವನ್ನು ಬಳಸಿಕೊಂಡಿತ್ತು. ಮೀನಿಗೆ ತುಂಬಾ ಆಮ್ಲಜನಕ ಬೇಕು, ಮೀನಿಗೆ ಬದುಕಲಿಕ್ಕೆ ತುಂಬಾ ಆಮ್ಲಜನಕ ಬೇಕು, ಹಾಗಾಗಿ ಆಮ್ಲಜನಕದ ಕೊರತೆಯಿಂದಾಗಿ ಮೀನು ಸಾಯುದು.
ಈ ಆಮ್ಲಜನಕದ ಕೊರತೆಗೆ ಏನು ಅಂತ ಕರೀತಾರೆ, ನೀರಿನಲ್ಲಿ ಈ ರೀತಿ ಆಮ್ಲಜನಕದ ಕೊರತೆ ಆಗುದನ್ನು ಅಥವಾ ಡಿಪ್ಲೀಷನ್ ಆಗುದನ್ನು ಏನು ಅಂತ ಕರೀತಾರೆ ಅಂತ ಕೂಡ ಕ್ವಶನ್ ಕೇಳ್ಬಹುದು. ಹೈಪಾಕ್ಸಿಯಾ ಅಂತ ಕರೀತಾರೆ, ಹೈಪಾಕ್ಸಿಯಾ ಅಂತ ಕರೀತಾರೆ. ಅಥವಾ ಇನ್ನೊಂದು ಪ್ರಶ್ನೆ ಇದರಲ್ಲಿ ಹೇಗೆ ಕೇಳ್ಬಹುದು ಅಂದ್ರೆ, ಒಂದಷ್ಟು ಜಲಜೀವಿಗಳ ಹೆಸರನ್ನದಲ್ಲಿ ಕೊಡ್ಬೋದು, ಪಾಚಿಗಳು ಈ ತರ ಎಲ್ಲ ಕೊಟ್ಟು ಯಾವುದಕ್ಕೆ ಹೆಚ್ಚು ಆಮ್ಲಜನಕ ಬೇಕಾಗುದು, ಆಮ್ಲಜನಕ ಬೇಕಾಗುದು ಹೆಚ್ಚು ಮೀನಿಗೆ, ನೆನ್ಪಿಟ್ಕೊಳ್ಳಿ. ಒಂದು ಐಸೋಬಾರಿಕ ಪ್ರತಿಕ್ರಿಯೆ ಯಾವಾಗ ಆಗುತ್ತದೆ, ನಿರಂತರ ತಾಪಮಾನ, ನಿರಂತರ ಒತ್ತಡ, ನಿರಂತರ ಸಂಪುಟ ಪರಿಮಾಣ, ಬದಲಾಗುತ್ತಿರುವ ಒತ್ತಡ, ಏನ್ ಐಸೋಬಾರಿಕ ಪ್ರೊಸೆಸ್ ಅಕ್ಕರ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ವಾಲ್ಯೂಮ್, ಚೇಂಜಿಂಗ್ ಪ್ರೆಷರ್. ಇಲ್ಲಿ ನೋಡಿ, ನಿರಂತರ ತಾಪಮಾನ, ಇಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಇದ್ದದಕ್ಕೆ ಕನ್ನಡದಲ್ಲಿ ನಿರಂತರ, ನಿರಂತರ ಅಂತ ಶಬ್ದ ಕೊಟ್ಟಿದ್ದಾರೆ, ನಿರ್ದಿಷ್ಟ ಅಂತ ಕೊಟ್ಟದ್ದು ಅಲ್ಲ, ಅದನ್ನು ಶಬ್ದ ನೆನ್ಪಿಟ್ಕೊಳ್ಳಿ. ಓಕೆ, ನಿರಂತರ ಒತ್ತಡ ಅಥವಾ ಕಾನ್ಸ್ಟೆಂಟ್ ಒತ್ತಡ ಇಲ್ಲಿ ಬೇಕಾದದ್ದು, ಪ್ರೆಷರ್ ಬೇಕಾದದ್ದು. ಹಾಗಾದ್ರೆ ಐಸೋಬಾರಿಕ್ ಪ್ರೊಸೆಸ್ ಅಂದ್ರೆ, ಇದು ಐಸೋಬಾರಿಕ್ ಐಸೋಥರ್ಮಲ್ ನಿಮಗೆ ಬರ್ತದೆ ಆಗಾಗ, ಒಂದು ಇದೆ ಇಷ್ಟೇ ನಿಮಗೆ ಬೇಕಾಗುದು, ಹೆಚ್ಚಿನ ದೊಡ್ಡ ವಿವರಣೆ ಏನು ಬೇಡ. ಇದು ಥರ್ಮೋಡೈನಮಿಕ್ಸ್, ಡೈನಮಿಕ್ಸಿನ ಒಂದು ಪ್ರಶ್ನೆಗಳು ಇದರಲ್ಲಿ ಬರುವಂತದ್ದು ನಿಮಗೆ. ಓಕೆ, ಐಸೋಬಾರಿಕ್ ಪ್ರೊಸೆಸ್ ಅಂದ್ರೇನು, ಇದು ಪ್ರೆಷರ್ ಕಾನ್ಸ್ಟೆಂಟ್ ಇರುವಂತದ್ದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಐಸೋಥರ್ಮಲಿನಲ್ಲಿ ಟೆಂಪರೇಚರ್ ಉಷ್ಣತೆ ಪರ್ಮನೆಂಟ್ ಇರುವಂತದ್ದು ಅಥವಾ ಕಾನ್ಸ್ಟೆಂಟ್, ಪರ್ಮನೆಂಟ್ ಹೇಳೋದಕ್ಕಿಂತ ಕಾನ್ಸ್ಟೆಂಟ್ ಇರುವಂತದ್ದು. ಇನ್ನೊಂದು ಐಸೋಕೋರಿಕ್ ಅಂತ ಕೇಳ್ತಾರೆ, ಇದರಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುವುದು ಅಥವಾ ಗಾತ್ರ ಅದರದ್ದು ಕಾನ್ಸ್ಟೆಂಟ್ ಆಗಿ ಇರುವಂತದ್ದು. ಓಕೆ, ಇದು ಮೂರು ಮೂರು ಕೂಡ ನಿಮಗೆ ಬರುವಂತದ್ದು. ಐಸೋಬಾರಿಕ್ ಪ್ರೊಸೆಸ್ ಅನ್ನು ಈ ಸತಿ ಕೇಳಿದ್ದಾರೆ. ಇನ್ನೊಂದರಲ್ಲಿ ಐಸೋಥರ್ಮಲ್ ಕೇಳಬಹುದು. ಐಸೋಥರ್ಮಲ್ ತುಂಬಾ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ, ಯಾವುದರಲ್ಲಿ ಕಾನ್ಸ್ಟೆಂಟ್ ಅಂತ ಕೇಳಿದ್ದಾರೆ ಟೆಂಪರೇಚರ್. ಐಸೋಕೋರಿಕ್ ಕೂಡ ಕೇಳಬಹುದು, ಅಲ್ಲಿ ವಾಲ್ಯೂಮ್ ಅಥವಾ ಅದರ ಗಾತ್ರ. ಓಕೆ, ನೆಕ್ಸ್ಟ್ ಇನ್ನೊಂದು ಕೇಳ್ಬಹುದಾದ ಐಸೋ ಎಡಿಯಾಬಾಟಿಕ್ ಕೇಳ್ತಾರೆ. ಎಡಿಯಾಬಾಟಿಕ್ ಅಲ್ಲಿ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುದೇ ಇಲ್ಲ ಅಂದ್ರೆ, ಅದಕ್ಕೆ ಆಪ್ಷನ್ಗಳು ಹಾಗೆ ಕೇಳ್ಬಹುದು. ಯಾವ ಪ್ರಕ್ರಿಯೆಯಲ್ಲಿ ಇಲ್ಲಿ ಉಷ್ಣ ಟ್ರಾನ್ಸ್ಫರ್ ಆಗುದೇ ಇಲ್ಲ ಅಂತ ಕೇಳ್ಬಹುದು, ಹೀಟ್ ಟ್ರಾನ್ಸ್ಫರ್ ಆಗುದಿಲ್ಲ ಅಂತ ಕೇಳ್ಬಹುದು. ಅಲ್ಲಿ ಆಪ್ಷನ್ಸ್ ಏನ್ ಕೊಡ್ಬಹುದು, ಐಸೋಬಾರಿಕ್, ಐಸೋಥರ್ಮಲ್, ಐಸೋಕೋನಿಕ್, ಮತ್ತೆ ಇದನ್ನು ಕೇಳ್ಬಹುದು ಎಡಿಯಾಬಾಟಿಕ್ ಕೇಳ್ಬಹುದು. ಅಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗ್ತದೆ, ಎಡಿಯಾಬಾಟಿಕ್. ಎಡಿಯಾಬಾಟಿಕ್ ಅಂದ್ರೆ ಅಲ್ಲಿ ಹೀಟ್ ಟ್ರಾನ್ಸ್ಫರ್, ಸಿಸ್ಟಮ್ ಇಂದ ಟ್ರಾನ್ಸ್ಫರ್ ಆಗುದೇ ಇಲ್ಲ, ಒಂದು ಸಿಸ್ಟಮ್ ಇಂದ ಹೀಟ್ ಹೊರಗೆ ಹೋಗುದು ಇಲ್ಲ, ಒಳಗೆ ಬರುವುದು ಇಲ್ಲ. ಓಕೆ, ಲಿನ್ಸೀಡ್ ಕೇಕ್ ಅನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ, ಒಗೆಯುವುದಕ್ಕೆ, ದನಗಳಿಗೆ ತಿನ್ನಿಸುವುದಕ್ಕೆ, ನವಜಾತ ಮಕ್ಕಳನ್ನು ಉಣಿಸುವುದಕ್ಕೆ, ಪಟಾಕಿಯಲ್ಲಿ ತುಂಬುವುದಕ್ಕೆ. ಲಿನ್ಸೀಡ್ ಕೇಕ್ ಈಸ್ ಯೂಸ್ಡ್ ಫಾರ್ ವಾಷಿಂಗ್ ಪರ್ಪಸ್, ಫೀಡಿಂಗ್ ಕ್ಯಾಟಲ್, ಫೀಡಿಂಗ್ ನ್ಯೂ ಬಾರ್ನ್, ಫಿಲ್ಲಿಂಗ್ ಕ್ರ್ಯಾಕರ್ಸ್ ಅಂತ ಇಲ್ಲಿ ಕೊಟ್ಟದ್ದು ಆಪ್ಷನ್ಸ್. ಲಿನ್ಸೀಡ್ ಅಂದ್ರೆ ಏನು, ಫ್ಲ್ಯಾಕ್ಸ್ ಸೀಡ್, ಫ್ಲ್ಯಾಕ್ಸ್ ಸೀಡ್ ಅನ್ನೇ ಲಿನ್ಸೀಡ್ ಅಂತ ಕರೆಯುವುದು. ಇದು ದನಗಳಿಗೆ ಫೀಡ್ ಮಾಡ್ಲಿಕ್ಕೆ ಅಂದ್ರೆ, ಇಲ್ಲಿ ಲಿನ್ಸೀಡ್ ಕೇಕ್ ಅಂದ್ರೆ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಇಂದ ಆಯಿಲ್ ಅನ್ನು ತೆಗಿತಾರೆ, ಅದರಲ್ಲಿರುವಂತಹ ಎಣ್ಣೆ, ಅಗಸೆ ಎಣ್ಣೆ ಇದೆಯಲ್ಲ ಅದನ್ನು ತೆಗಿತಾರೆ, ಅಗಸೆ ಬೀಜ, ಅದರ ಎಣ್ಣೆಯನ್ನು ತೆಗಿತಾರೆ. ಎಣ್ಣೆ ತೆಗೆದ ನಂತರ ಉಳಿದ ಪೋರ್ಷನ್ ಇದೆಯಲ್ಲ, ಅದು ತುಂಬಾ ಪ್ರೋಟೀನ್ ಇರುವಂತದ್ದು, ದನಗಳಿಗೆ ತಿನಿಸು ಅಂತ ಕೇಳ್ಬಹುದು. ಅದನ್ನು ಕೊಡದೆ ಪೌಲ್ಟ್ರಿ ಅಂತ ಕೊಟ್ರೆ ಅದು ಆನ್ಸರ್ ಹೌದು, ಪೌಲ್ಟ್ರಿ ಕೋಳಿಗಳಿಗೆಲ್ಲ ಅದನ್ನು ಹಾಕ್ಲಿಕ್ಕೆ, ಆಹಾರವಾಗಿ ಹಾಕ್ಲಿಕ್ಕೂ ಅದನ್ನೇ ಬಳಸ್ತಾರೆ, ದನಗಳಿಗೂ ಅದನ್ನು ಬಳಸ್ತಾರೆ. ಇದು ಪ್ರೋಟೀನ್ ರಿಚ್ ಆಗಿರುವಂತದ್ದು ಅದು ಲಿನ್ಸಿಡ್ ಕೇಕ್ ಅಂದ್ರೆ ಏನು ಅಂತ ಕೇಳಿದ್ರೆ, ಇದರಿಂದ ಅಗಸೆ ಬೀಜದಿಂದ ಎಣ್ಣೆಯನ್ನು ತೆಗೆದು ಉಳಿದಂತಹ, ಎಕ್ಸ್ಟ್ರಾಕ್ಟ್ ಮಾಡಿದಂತಹ, ಮಾಡಿ ಉಳಿದಂತಹ ವಸ್ತು ಇದೆಯಲ್ಲ ಅದನ್ನು ಲಿನ್ಸಿಡ್ ಕೇಕ್, ಎನಿಮಲ್ ಫೀಡ್ ಫರ್ಟಿಲೈಸರ್ ಆಗಿ ಕೂಡ ಇದನ್ನು ಬಳಸ್ತಾರೆ. ಸರಿಯಾ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ರಾಸಾಯನಿಕವಾಗಿ ಯಾವುದು, ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕೆಮಿಕಲಿ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಈಸ್, ಇದು ಆಂಟಾಸಿಡ್ ಆಗಿ ಬಳಸುವುದು ಏನನ್ನು ಅಂತ ನಾವು ಡಿಸ್ಕಸ್ ಮಾಡಿದ್ದೇವಲ್ಲ, ಹಾಲಿನ ಹಾಗೆ ವೈಟ್ ಇರ್ತದೆ ಅದು, ಅದಕ್ಕೋಸ್ಕರ ಅದನ್ನು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೆಯುವುದು. ಹಾಗಾದ್ರೆ ಇದು ಯಾವ್ದರದ್ದು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಇದರ ಸೂತ್ರವನ್ನು ಕೂಡ ಕೇಳ್ಬಹುದು, MgOH2. ಇದು ಯಾವ್ದರದ್ದು ರಾಸಾಯನಿಕ ಸಂಕೇತ ಅಥವಾ ಇದರ ಸಾಮಾನ್ಯ ಹೆಸರೇನು, ಹೀಗೂ ಕೇಳ್ಬಹುದು. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡಿನ ಸಾಮಾನ್ಯ ಹೆಸರೇನು ಅಂತ ಕೂಡ ಕೇಳ್ಬಹುದು, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕೂಡ ಇದನ್ನು ಕರೀತಾರೆ. ಇದನ್ನು ಇದರ ಬಳಕೆ ಏನು ಅಂತ ಕೇಳಿದ್ರೆ, ನೀವು ಎಂಟಾಸಿಡ್ ಆಗಿ ಇದರ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಎಂಟಾಸಿಡ್ ಆಗಿ ಉಪಯೋಗ ಮಾಡ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ಕೆಳಗಡೆಗೆ ಆಪ್ಷನ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇದ್ರೆ ಅದು ನಿಮ್ಮ ಆನ್ಸರ್. ಓಕೆ,
ಬೇರೆ ಬೇರೆ ರೀತಿಯಲ್ಲಿ ನೀವು ಇದೇ ಪ್ರಶ್ನೆಗಳನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆ ಯಾವುದರದ್ದು ಅಂತ ಗೊತ್ತಾದವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಫ್ರೆಂಡ್ಸ್ ಗೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿರುವಂತಹ ಪ್ರಶ್ನೆಗಳು ಇದರಲ್ಲಿ ಇದ್ದದ್ದು, ತುಂಬಾ ಚೆನ್ನಾಗಿರುವಂತದ್ದು ಅಂದ್ರೆ ಏನೋ ತುಂಬಾ ಪ್ರಾಮುಖ್ಯವಾದದ್ದು. ಖಂಡಿತವಾಗಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.